ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗ್ ಅಲ್ಲಿ ಕಾರ್ಡ್ ಬಂದಿದೆ, ಫ್ರೆಂಡ್ಶಿಪ್ ಕಾರ್ಡ್ ಬಂದಿದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಎ ಫ್ರೆಂಡ್ ಈಸ್ ಇನ್ ಮೈ ಲೈಫ್ ಫಾರ್ ಎ ರೀಸನ್. ಸೊ ಈ ರೀಡಿಂಗ್ ಬಂದಿರೋ ಕಾರಣ ಕೆಲವರು ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ಮಾಡ್ತಾ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿಮಗೆ ಕೆಲವೊಂದು ಮಾರ್ಗದರ್ಶನ ತೋರಿಸ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಸ್, ಒಂದು ರೀತಿ ಒಳ್ಳೆ ರೀತಿ, ಕೆಟ್ಟ ರೀತಿ, ಎಲ್ಲ ರೀತಿನೂ. ಅಂಥವ್ರಿಗೆ ಈ ರೀಡಿಂಗು ಅನ್ವಯಿಸುತ್ತೆ. ಮತ್ತು ಈ ರೀಡಿಂಗ್ ಮುಖಾಂತರ ನಿಮಗೆ ಡಿವೈನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಫ್ರೆಂಡು ನಿಮಗೆ ಮೋಸ ಮಾಡಿರ್ಬೋದು, ಹರ್ಟ್ ಮಾಡಿರ್ಬೋದು, ನೋವು ಕೊಟ್ಟಿರ್ಬೋದು, ಅದು ಫಾರ್ ಎ ರೀಸನ್ ಕೊಟ್ಟಿರ್ತಾರೆ. ಆ್ಯಂಡ್ ಅದು ಎಲ್ಲ ಡಿವೈನ್ ಪ್ಲ್ಯಾನು. ಫ್ರೆಂಡ್ಶಿಪ್ಪು ಆಗೋದು, ಅದರಿಂದ ಕೆಲವೊಂದು ಪಾಠ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಹ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಯಾರೆಲ್ಲ ನಿಮ್ಮ ಲೈಫಲ್ಲಿ ಇದ್ದಾರೆ ಸೋಲ್ಸ್, ಅವರೆಲ್ಲನೂ ಒಂದೊಂದು ರೋಲ್ ಪ್ಲೇ ಮಾಡ್ತಾ ಇರ್ತಾರೆ ನಿಮ್ಮ ಲೈಫಲ್ಲಿ. ನಿಮಗೆ ಕೆಲವೊಂದು ಪಾಠನ ಕಲಿಸ್ತಾ ಇರ್ತಾರೆ, ಅದೇ ರೀತಿ ನೀವು ಕೂಡ ಬೇರೆಯವ್ರಿಗೆ ಲೆಸನ್ಸ್ನ ಕಲಿಸ್ತಾ ಇರ್ತೀರ. ಇದೆಲ್ಲ ಒಂದು ಅಗ್ರಿಮೆಂಟು, ಅಂಡರ್ಸ್ಟ್ಯಾಂಡಿಂಗು ಬಿಫೋರ್ ಯು ಕಮಿಂಗ್ ಆನ್ ದ ಅರ್ತ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಶಿಪ್ಪು ನೀವು ಕೆಲವೊಮ್ಮೆ ಮಾಡ್ತೀರಾ, ಅದರಲ್ಲಿ ಕೈ ಸುಟ್ಕೊಳ್ತೀರಾ, ಕೆಲವೊಮ್ಮೆ ಅದೇ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಕಲಿತೀರಾ ನೀವು, ಅಂತ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಇಟ್ಸ್ ಆಲ್ ಡಿವೈನ್ ಪ್ಲ್ಯಾನ್, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಡ್ ಬಂದಿರೋ ಕಾರಣ ಮೇ ಬಿ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಲೈಕ್ ದ್ಯಾಟ್. ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಇಟ್ ಕ್ಯಾನ್ ಬಿ ಎನಿಬಡಿ, ಲೈಕ್ ರಿಲೇಷನ್ಶಿಪ್ನಲ್ಲೂ ಫ್ರೆಂಡ್ಶಿಪ್ ಇರ್ಬೋದು, ಔಟ್ಸೈಡ್ ಫ್ರೆಂಡ್ಸ್ ಇರ್ಬೋದು, ಕೋವರ್ಕರ್ಸ್ ಇರ್ಬೋದು, ಯು ಮೇ ಹ್ಯಾವ್ ಕಮ್ ಅಕ್ರಾಸ್ ಸಮ್ ಪೀಪಲ್, ನೀವು ಅವ್ರನ್ನ ಟ್ರಸ್ಟ್ ಮಾಡಿರ್ಬೋದು, ಅವರು ಅವರಿಂದ ಕೆಲವು ಲೆಸನ್ಸ್ನ ಕಲ್ತಿರ್ಬೋದು. ಬೇಜಾರು ಮಾಡ್ಕೋಬೇಡಿ, ಏನಾದರೂ ಅವರಿಂದ ಹರ್ಟ್ ಆಗಿದ್ರೆ, ನೋವಾಗಿದ್ರೆ, ಬಟ್ ಯು ಆರ್ ಲರ್ನಿಂಗ್ ಸಮಥಿಂಗ್ ಫ್ರಮ್ ದೆಮ್, ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಡಿವೈನ್ ಏಂಜಲ್ಸ್ ಈ ಕಾರ್ಡ್ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ಅಂದ್ಕೊಳ್ತೀನಿ. ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.